कॉल माड़ी वोट माड़ी अभियान के भर्जरी रेस्पॉन्स सिक्ता है। दोड्डबळ्ळापुर विधानसभा क्षेत्र चुनाव पूर्व समीक्षे इवत्तु बेळग्गे 9:30 नडीता इरुवंतद्दु। कॉल माड़ी वोट माड़ी अभियान के भर्जरी रेस्पॉन्स सिक्किदे। दोड्डबळ्ळापुर विधानसभा क्षेत्र चुनाव पूर्व समीक्षे इवत्तु पवर टीवी नडीता इदे। बेळग्गे 9:30 पवर टीवी करेगळ महापूरवे हरिदु बंदिदे। पवर टीवी समीक्षेगे मतदाररु सखत् रेस्पॉन्स नीडुत्तिद्दारे। निरंतर करे ಮಾಡುತ್ತಿದ್ದಾರೆ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮತದಾರರು। ತಮ್ಮ ಕ್ಷೇತ್ರದಲ್ಲಿ ಈ ಬಾರಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಥವಾ ಯಾವ ಅಭ್ಯರ್ಥಿ ಇಲ್ಲಿ ಗೆಲ್ಲಬೇಕು ಅನ್ನುವಂತ ಅಭಿಪ್ರಾಯವನ್ನ ಅಲ್ಲಿನ ಜನ ನೀಡುತ್ತಿದ್ದಾರೆ। ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಔಟ್ಪುಟ್ ಹೆಡ್ ಆಗಿರುವ ಲೋಕೇಶ್ ಗೌಡ ಅವರು ನಮ್ಮ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ। ಲೋಕೇಶ್, ಈಗ ನಾನು ಗಮನಿಸಿದ ಹಾಗೆ ಅಲ್ಲಿ ಜೆಡಿಎಸ್ ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸಿನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ। ನೀವು ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ। ಕಾಂಗ್ರೆಸ್ ಹಾಗೂ ಬಿಜೆಪಿ ಮೂರು ಪಕ್ಷಗಳಿಗೂ ಪೈಪೋಟಿ ಏರ್ಪಟ್ಟಿದೆ ಅನ್ನುವಂತದ್ದು। ಅಂದ್ರೆ ಇಲ್ಲಿ ಕಾಂಗ್ರೆಸ್ ಭದ್ರಕೋಟೆ ಆದರೂ ಕೂಡ ಈ ಬಾರಿ ಸಮಾಜ ಸೇವಕ ಧೀರಜ್ ಮುನಿರಾಜ್ ಅವರು ಅಲ್ಲಿ ಬಿಜೆಪಿ ಇಂದ ನಿಂತ್ರೆ ಅವರಿಗೆ ಜನ ಅವರ ಕಡೆ ಒಲವು ತೋರ್ತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ। ಇನ್ನು ಜೆಡಿಎಸ್ ಕೂಡ ಪೈಪೋಟಿಯಲ್ಲಿ ಹಿಂದೆ ಬಿದ್ದಿಲ್ಲ ಅನ್ನುವಂತದ್ದು। ಸದ್ಯದ ಟ್ರೆಂಡ್ ಪ್ರಕಾರ ಅಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ, ಯಾವ ಪಕ್ಷದ ಕಡೆ ಅಥವಾ ಯಾವ ವ್ಯಕ್ತಿಯ ಕಡೆ ಜನರು ಒಲವು ತೋರ್ತಿದ್ದಾರೆ? ಲೋಕೇಶ್ ರಜನಿ, ಏನು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಮಹಾನಗರದ ಸನಿಹದಲ್ಲೇ ಇದೆ। ಹೀಗಾಗಿ ನಗರ ಮತ್ತು ಗ್ರಾಮೀಣ ಸಂಸ್ಕೃತಿಯ ಸಮ್ಮಿಳಿತವಾಗಿರುವಂತ ವಿಧಾನಸಭಾ ಕ್ಷೇತ್ರ ಇಲ್ಲಿ ಕೈಗಾರಿಕಾ ಪ್ರದೇಶಗಳೇ ಹೆಚ್ಚಾಗಿರೋದ್ರಿಂದ ಯುವಕರು ಕೈಗಾರಿಕೆಯನ್ನು ಅವಲಂಬಿಸಿದ್ದಾರೆ। ಉದ್ಯೋಗ ಮತ್ತು ಕೃಷಿ, ಕೈಗಾರಿಕಾ ಉದ್ಯೋಗ ಮತ್ತು ಕೃಷಿ ಎರಡರಲ್ಲೂ ಯುವಕರು ತೊಡಗಿಕೊಂಡಿದ್ದಾರೆ। ಈ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಾಂಪ್ರದಾಯಿಕ ಎದುರಾಳಿಗಳು, ಆದರೆ ಬಿಜೆಪಿಯು ಒಮ್ಮೆ ಅಧಿಕಾರ ಅನುಭವಿಸಿದೆ। ಈ ಬಾರಿ ಕಾಂಗ್ರೆಸ್ನಿಂದ ಹಾಲಿ ಶಾಸಕ ವೆಂಕಟರಮಣಯ್ಯ ಮತ್ತು ಜೆಡಿಎಸ್ನಿಂದ ಮುನೇಗೌಡಗೆ ಈಗಾಗಲೇ ಟಿಕೆಟ್ ಫಿಕ್ಸ್ ಆಗಿದೆ। ಇನ್ನು ಬಿಜೆಪಿಯಿಂದ ಯುವ ನಾಯಕ ಧೀರಜ್ ಮುನಿರಾಜ್ ಅವರು ಟಿಕೆಟ್ಗಾಗಿ ಪೈಪೋಟಿಯನ್ನು ನಡೆಸಿದರೆ, ಆಗಾಗಲೇ ಕೋವಿಡ್ ಸಂದರ್ಭದಿಂದನೂ ದೊಡ್ಡಬಳ್ಳಾಪುರದಲ್ಲಿ ಪಕ್ಷವನ್ನು ಸಂಘಟಿಸುವ ಕಾರ್ಯದಲ್ಲಿ ಧೀರಜ್ ಮುನಿರಾಜ್ ತೊಡಗಿದ್ದಾರೆ। ಹೀಗಾಗಿ ಅವರಿಗೆ ಟಿಕೆಟ್ ಅಂತ ಹೇಳಲಾಗ್ತಿದೆ। ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಒಕ್ಕಲಿಗ ಮತದಾರರೇ ಪ್ರಾಬಲ್ಯವಿರುವ ಕ್ಷೇತ್ರ, ಅದರ ಜೊತೆಗೆ ದಲಿತ ಮತಗಳು ಸೋಲು ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ। ಈ ಬಾರಿ ಕಾಂಗ್ರೆಸ್ ಜೆಡಿಎಸ್ ಏನು ಪೈಪೋಟಿ ನಡೆಸಿದ್ವ, ಒಂದು ವೇಳೆ ಧೀರಜ್ ಮುನಿರಾಜ್ಗೆ ಏನಾದರೂ ಟಿಕೆಟ್ ಕೊಟ್ಟರೆ ತ್ರಿಕೋನ ಸ್ಪರ್ಧೆ ಏರ್ಪಡುವ ಸಾಧ್ಯತೆ ಇದೆ। ಹೀಗಾಗಿ ನಮ್ಮ ಪವರ್ ಟಿವಿಯ ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆಗೂ ಬಹಳಷ್ಟು ಕರೆಗಳು ಬರ್ತಾ ಇದ್ದಾವೆ। ಹೀಗಾಗಿ ತುಂಬ ರೋಚಕ ಪೈಪೋಟಿ ನೀಡುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ರಜನಿ। ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸಿನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ। ನೀವು ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ।